ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಮ್ಯಾಕ್ಸಿಕ್ಸ್ ಸಂಸ್ಥಾಪಕ ಹಾಗೂ ಕರ್ನಾಟಕ ಖಾಸಗಿ ಮಲಗ ಸಂಘದ ಅಧ್ಯಕ್ಷ ಭೈರವ ಸಿದ್ದರಾಮ ಕರೋನಾದಿಂದ ದೇಶಾದ್ಯಂತ ಕರೋನಾ ಹೋಗಲಿ ನಾವೆಲ್ಲ ಮಾಸ್ಕ್ ಹಾಕೊಳ್ಳೋಣ ಆರೋಗ್ಯ ನಮ್ಮ ಕೈಯಲ್ಲಿದೆ ತಾವುಗಳೆಲ್ಲ ಅದನ್ನು ಗಮನ ಕೊಡಿ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಒಂದು ಮನವಿಯನ್ನ ಕೊಡ್ತಾ ಇದೀನಿ ಏನು ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮುಷ್ಕರಾದಂತ ಸಮಯದಲ್ಲಿ ಸಾರಿಗೆ ಅಧಿಕಾರಿಗಳ ಮನವಿ ಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಸಂಘಟನೆಗಳು ಪೂರ್ತಿ ಸೇರಿ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಯಾವ ಪ್ರಯಾಣಿಕರ ಹತ್ತಿರನೂ ಹೆಚ್ಚಿನ ದರವನ್ನು ತೆಗೆದುಕೊಂಡಿಲ್ಲ ಕೆಎಸ್ಆರ್ಟಿಸಿ ದರ ಏನಿದೆ ಅದೇ ದರವನ್ನು ತೆಗೆದುಕೊಂಡಿದ್ದೇವೆ ಮೂಲೆ ಮೂಲೆಗಳಲ್ಲಿರತಕ್ಕಂತ ಮೆಕ್ಸಿಕ್ಯಾಗಳು ಪ್ರಯಾಣಿಕರೇ ದೇವರು ಎಂಬಂತಂತ ನಾವು ಪೂರ್ತಿಯಾಗಿ ನಿಮ್ಮ ರಾಜ್ಯ ಸರ್ಕಾರದ ಘನತೆ ಗೌರವವನ್ನು ನಾವು ಉಳಿಸಿದ್ದೇವೆ ಈ ಕಾರಣದಿಂದ ಮತ್ತು ಆಂಬುಲೆನ್ಸ್ ಗಳು ನಮ್ಮ ಟೆಂಪೋ ಟ್ರಾವೆಲರ್ ಗಳನ್ನು ಆಂಬುಲೆನ್ಸ್ ಗಳಾಗಿ ಏನು ಬಿಬಿಎಂಪಿ ಗೆ ಬೇಕಾಗಿರತಕ್ಕಂತ ವಾಹನವನ್ನು ನಾವು ನಿಮ್ಮ ರಾಜ್ಯ ಸರ್ಕಾರ ಕೊಟ್ಟಿದ್ದೇವೆ ಅಧಿಕಾರಿಗಳ ಮನವಿ ಮೇರೆಗೆ ನಾವು ಇವೆಲ್ಲವನ್ನು ಕೊಟ್ಟಿದ್ದೇವೆ ಇಷ್ಟೆಲ್ಲ ತಮಗೆ ಪೂರ್ಣವಾದ ಬೆಂಬಲವನ್ನು ಕೊಟ್ಟಿರತಕ್ಕಂತ ಸಮಯದಲ್ಲಿ ನಮಗೆ ಈ ಕರೋನಾ ಬಂದಾದ ಮೇಲೆ ತಾವು ಲಾಕ್ ಡೌನ್ ಮಾಡಿದ್ರಿ ಹಿಂದೆ ಲಾಕ್ ಡೌನ್ ಮಾಡಿದಾಗ ತೆರಿಗೆ ವಿನಾಯಿತಿ 2 ತಿಂಗಳು ಕೊಟ್ಟೆ ಈ ಸಾರಿ ತೆರಿಗೆ ವಿನಾಯಿತಿ ಕೊಟ್ಟಿಲ್ಲ ದಂಡರಹಿತವಾಗಿ ತೆರಿಗೆ ಕಟ್ಟಿ ಅಂತ ಹೇಳಿದಿರಾ ಮತ್ತು ಸಲೆಂಡರ್ ವೆಹಿಕಲ್ ಮಾಡಿ ಅಂತ ಹೇಳಿದಿರಾ ಅದಿಂದ ಯಾವುದು ಪ್ರಯೋಜನವಿಲ್ಲ ಕಾರಣ ಮೋಟಾರು ಕಾನೂನು ತಿದ್ದುಪಡಿಯಲ್ಲೇ ಸಲೆಂಡರ್ ವೆಹಿಕಲ್ ಗೆ ತೆರಿಗೆ ಇಲ್ಲ ತಾವು ಮುಖ್ಯಮಂತ್ರಿಗಳು ಅದನ್ನು ಗಮನಿಸಿಕೊಳ್ಳಬೇಕು ನಾವು ಕೇಳೋದಿಷ್ಟೇ ಪೂರ್ಣವಾಗಿ ಸತ್ಯಕ್ಕೆ ಕರೋನಾ ಹೋಗಲ್ಲ ಇನ್ನು 6 ತಿಂಗಳಲ್ಲ 1 ವರ್ಷ ಮುಂದುವರಿಯುತ್ತೆ ಯಾವುದೇ ಪ್ರವಾಸಿಗರು ಕೂಡ ಕರ್ನಾಟಕದಲ್ಲಿ ಬರಲ್ಲ ಯಾವುದೇ ಮುಂದೆ ಮದುವೆ ಮುಂಜಿಗಳು ಕೂಡ ಆಗಲ್ಲ ಆದಿಂದ ಈ ಕೆಳಗೆ ನಾವು ಕೇಳಿದಂತ ಪೂರ್ಣವಾಗಿ ಕೆಳಹಂತಗಳಲ್ಲಿ ನಾವು ಏನು ಹೇಳ್ತಾ ಇದೀವಿ ನಮಗೆ ಅವುಗಳೆಲ್ಲ ಪೂರ್ಣ ತಾವು ಮನವಿ ಮಾಡ್ತಾ ಇದೀನಿ ಯಾವ ಯಾವುದು ಅಂತ ಹೇಳಿದ್ರೆ ಪೂರ್ಣವಾಗಿ ತೆರಿಗೆ ವಿನಾಯಿತಿ ಪ್ರವಾಸಿಗರ ವಾಹನಕ್ಕೆ ಮತ್ತು ಕೈಗಾರಿಕಾ ವಾಹನಗಳಿಗೂ ಪೂರ್ತಿ ತೆರಿಗೆ ವಿನಾಯಿತಿಯನ್ನು ಕೊಡುವುದು ನಾವು ಈಗಾಗಲೇ ವಾಹನ ವಿಮೆಯನ್ನು ಕಟ್ಟಿದ್ದೇವೆ ವಾಹನ ವಿಮೆ ಕಟ್ಟಿರೋದ್ರಿಂದ ಆ ವಾಹನ ವಿಮೆ ಕೇಂದ್ರ ಸರ್ಕಾರಕ್ಕೆ ಬತ್ತಿ ಬರೆದು ಅದನ್ನು ಮುಂದುವರಿಸಬೇಕು ಅಂತ ನಾನು ಮುಂದೂಡಬೇಕು ಅಂತ ಈ ಸಮಯದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಮತ್ತೊಂದೇನು ವಿಷಯ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಕೂಡ ಚಾಲಕರಿಗೆ ಮಾನವೀಯತೆ ದೃಷ್ಟಿಯಿಂದ ಪ್ಯಾಕೇಜ್ ಕೊಡಿ ಅಂತ ಹೇಳಿದ್ರೆ ಇದುವರೆಗೂ ತಾವು ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ಅವರಿಗೆ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಇಲ್ಲದೆ ಅನುದಾನವನ್ನು ಕೊಡಿ ಮತ್ತೊಂದು ವಿಷಯ ಏನು ಹೇಳಿದ್ರೆ ಆರ್ಬಿಐ ನವರು ಬಡ್ಡಿ ರಹಿತವಾಗಿ ಮುಂದೂಡಿದ್ದಾರೆ ತಿರ್ಗಾ ಮರು ಒಪ್ಪಂದ ಮಾಡಿ ಕಂತು ಮಾಡಿ ಅಂತ ಕೇಳಿದ್ದಾರೆ ಅದರಿಂದ ಬಡ್ಡಿ ಬಿಡಲ್ಲ ಬಡ್ಡಿ ನಾವು ಕಟ್ಟಲೇಬೇಕು ಏನು ರೈತರು ಬರಗಾಲದಲ್ಲಿ ಇದ್ದಂತ ಸಮಯದಲ್ಲಿ ತಾವು ಬಡ್ಡಿ ರಹಿತವಾಗಲ್ಲ ಪೂರ್ತಿ ಅವರಿಗೆ ಏನೇನು ಸಾಲ ಕೊಟ್ಟಿದ್ದನ್ನೆಲ್ಲ ಮನ್ನಾ ಮಾಡಿದ್ರಿ ನಾವು ಕೇವಲ ಬಡ್ಡಿನ ಮುಂದೂಡಿ ಅಂತ ಹೇಳ್ತಾ ಇದ್ದೆ ಬಡ್ಡಿ ಕೊಡಕಾಗಲ್ಲ ಅಸಲಿನ ಮುಂದೂಡದಲ್ಲಿ ಕೊಡದಲ್ಲ ಮತ್ತೆ ಮರು ಒಪ್ಪಂದ ಮಾಡುವಾಗ ಬಡ್ಡಿ ರಹಿತವಾಗಿ 6 ತಿಂಗಳು ಬಡ್ಡಿ ರಹಿತವಾಗಿ ಮಾಡ್ಕೊಳ್ಳಿ ಅಂತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಆರ್ಬಿಐ ಡೈರೆಕ್ಷನ್ ಕೆಲವು ಬ್ಯಾಂಕ್ಗಳು ಕೊಟ್ಟರೆ ಅವರು ನಮಗೆ ಕೊಡ್ತಾರೆ ಇವುಗಳೆಲ್ಲ ಪೂರ್ಣವಾಗಿ ವಿವರಣೆಯನ್ನು ತಮ್ಮ ಮನವಿ ಮಾಡಿದ್ದೀವಿ ಯಾಕೆಂದ್ರೆ ನಾವು ಇದುವರೆಗೂ ಸರ್ಕಾರಕ್ಕೆ ಪೂರ್ಣವನ್ನ ಬೆಂಬಲವನ್ನ ಕೊಟ್ಟಿದ್ದೇವೆ
ತಾವು ನಾವು ಮಾಲೀಕ ವರ್ಗದವರು ಚಾಲಕರು ಪೂರ್ತಿ ಸಂಕಷ್ಟದಲ್ಲಿದ್ದಾರೆ ಸ್ವಾಮಿ ದಯವಿಟ್ಟು ತಾವು ಮನವಿಯನ್ನ ಪರಿಗಣಿಸಿ ಈ ಕೆಲಕಂಡ ವಿಷಯಗಳನ್ನು ತಾವು ಮಾಡಿದ್ರೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ನಿಮ್ಮ ಜೊತೆಲೇ ನಾವು ಇರ್ತೀವಿ ಇಂತಿ ಕರ್ನಾಟಕ ಕಾಸಿ ಮಾಲೀಕರ ಸಂಘದ ಎಲ್ಲ ಸಂಘಟನೆಗಳು ಸೇರಿ ತಮ್ಮ ಮನವಿ ಮಾಡ್ತಾ ಇದ್ವಿ ಕರ್ನಾಟಕ ಮ್ಯಾಕ್ಸಿ ಕ್ಯಾಬ್ ಸಂಸ್ಥಾಪಕ ಕರ್ನಾಟಕ ಕಾಸಿ ಮಾಲೀಕರ ಸಂಘದ ಅಧ್ಯಕ್ಷ ಬೈರವಾ ಸಿದ್ದರಾಮ